ನಮಸ್ಕಾರ ರಿಪೋರ್ಟ್ ನೌ ನ್ಯೂಸ್ಗೆ ಸ್ವಾಗತ. ನಾನು ಭೀಮೇಶ್ ಗೋನಾಳ್. ಮೊದಲಿಗೆ ಹೆಡ್ಲೈನ್ಸ್. ಗೋನಾಳು ಗ್ರಾಮದಲ್ಲಿ ರಿಪೋರ್ಟ್ ನೌ ವಾಹಿನಿ ಇಂಪ್ಯಾಕ್ಟ್. ತುಂಗಭದ್ರಾ LLC ಕಾಲುವೆ ಸೇತುವೆ ತಾತ್ಕಾಲಿಕವಾಗಿ ಸಿದ್ಧ. ರಾಮನಗರದ RTO ಕಚೇರಿಯಲ್ಲಿ ಭ್ರಷ್ಟಾಚಾರದ ಆರೋಪ. SP ಸ್ನೇಹ ಹಾಗೂ DYSP ಗೌತಮ್ ನೇತೃತ್ವದಲ್ಲಿ ದಿಢೀರ್ ದಾಳಿ. ಮನವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಸುಲಿಗೆ ಆರೋಪ. ಕನಿಷ್ಠ ಸೌಲಭ್ಯ ಕೊಡದೇ ಇರುವ ಆಡಳಿತ ಮಂಡಳಿಗೆ ವಿದ್ಯಾರ್ಥಿಗಳ ಹಿಡಿ ಶಾಪ. ಸರ್ಫರಾಜ್ ಖಾನ್ ಚೊಚ್ಚಲ ಟೆಸ್ಟ್ ಶತಕ. ಬೆಂಗಳೂರು ಟೆಸ್ಟ್ನಲ್ಲಿ ಭಾರತ ಭರ್ಜರಿ ಕಂಬ್ಯಾಕ್. ಗ್ಯಾರಂಟಿ ಯೋಜನೆಗೆ ಆರ್ಥಿಕ ಸಂಕಷ್ಟ. ಪರಿಷ್ಕರಣೆಗೆ ಮುಂದಾದ ಸರ್ಕಾರ. ಅರ್ಹ ಫಲಾನುಭವಿಗಳಿಗಷ್ಟೇ ಯೋಜನೆ ತಲುಪಿಸಲು ನಿರ್ಧಾರದ ಸಾಧ್ಯತೆ. ಬಳ್ಳಾರಿ ತಾಲೂಕಿನ ಗೋನಾಳು ಗ್ರಾಮದಲ್ಲಿ ಸೇತುವೆ ಮತ್ತು ಬಸ್ ಅವ್ಯವಸ್ಥೆ ಕುರಿತು ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ರಿಪೋರ್ಟ್ ನೌ ವಾಹಿನಿ ವರದಿ ಮಾಡಿತ್ತು. ಅದರ ಇಂಪ್ಯಾಕ್ಟ್ ಸ್ಟೋರಿ ಇಲ್ಲಿದೆ ನೋಡಿ. ಬಳ್ಳಾರಿ ತಾಲೂಕಿನ ಗೋನಾಳ್ ಗ್ರಾಮದಲ್ಲಿ ಗ್ರಾಮದ ಬಳಿ ಹಾದು ಹೋಗುವ ತುಂಗಭದ್ರಾ LLC ಕಾಲುವೆಯ ಸೇತುವೆ ಮಧ್ಯಭಾಗದಲ್ಲಿ ಮುರಿದು ಬಿದ್ದು ಹಾಳಾಗಿತ್ತು. ಈ ಸೇತುವೆಯೇ ಗ್ರಾಮದ ಜನರ ಸಂಚಾರಕ್ಕೆ ಮುಖ್ಯ ಮಾರ್ಗವಾಗಿತ್ತು. ಇನ್ನು ಈ ಸೇತುವೆ ಹಾಳಾದ ಕಾರಣಕ್ಕೆ ಗ್ರಾಮಕ್ಕೆ ಸರಿಯಾಗಿ ಬಸ್ ಕೂಡ ಬರ್ತಾ ಇರಲಿಲ್ಲ. ಇದರಿಂದ ಜನರು ನಿತ್ಯ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ಈ ವಿಷಯ ತಿಳಿದ ನಮ್ಮ ರಿಪೋರ್ಟ್ ನೌ ಕನ್ನಡ ವಾಹಿನಿ ಸೇತುವೆ ಮತ್ತು ಬಸ್ ಅವ್ಯವಸ್ಥೆಯ ಕುರಿತು ವರದಿ ಮಾಡಿತ್ತು. ವಿಷಯದ ಕುರಿತು ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿತ್ತು. ಹೀಗಾಗಿ ಅದರ ಪರಿಣಾಮ ಈಗ ತುಂಗಭದ್ರಾ LLC ಕಾಲುವೆಯ ಅಧಿಕಾರಿಗಳು ಸೇತುವೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸಿದ್ದು, ಬಸ್ ಸೇರಿದಂತೆ ಇತರೆ ಲಘು ವಾಹನಗಳ ಸಂಚಾರಕ್ಕೆ ಅನುಕೂಲವಾಗಿದೆ. ಇದರಿಂದ ಗ್ರಾಮಕ್ಕೆ ಇದ್ದಂಥ ಸಂಚಾರಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಸಿಕ್ಕಿದೆ. ಇನ್ನು ಈ ಸೇತುವೆಯ ಸಂಪೂರ್ಣ ನಿರ್ಮಾಣಕ್ಕೆ ಬೇಸಿಗೆ ಸಮಯದಲ್ಲಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ರಾಮನಗರದ RTO ಕಚೇರಿಯಲ್ಲಿ ಭ್ರಷ್ಟಾಚಾರ ಆರೋಪದ ಕುರಿತು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರನೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮನಗರದ RTO ಕಚೇರಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕುರಿತು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ SP ಸ್ನೇಹ ಹಾಗೂ DYSP ಗೌತಮ್ ನೇತೃತ್ವದಲ್ಲಿ ದಿಢೀರ್ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. DL ಟೆಸ್ಟ್ ಹಾಗೂ ಇತರ ಪರವಾನಿಗೆ ನೀಡಲು ಹಣ ಪಡೆಯುತ್ತಿದ್ದ ಆರೋಪ ಕೇಳಿ ಬಂದಿದ್ದು, ಏಜೆಂಟರ್ ಹಾವಳಿ ಬಗ್ಗೆಯೂ ದೂರು ಬಂದ ಹಿನ್ನೆಲೆ ಕಚೇರಿಯಲ್ಲಿ ದಾಖಲೆ ಹಾಗೂ ಕಡತಗಳ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಏಜೆಂಟ್ಗಳನ್ನು ವಿಚಾರಣೆ ನಡೆಸಿದ್ದಾರೆ. ಈ ಹಿಂದೆಯೂ ಲೋಕಾಯುಕ್ತ ಅಧಿಕಾರಿಗಳು RTO ಕಚೇರಿ ಮೇಲೆ ದಾಳಿ ಮಾಡಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಬಯಲು ಮಾಡಿದ್ದರು. ಟೀಂ ಇಂಡಿಯಾದ ಯುವ ಬ್ಯಾಟರ್ ಸರ್ಫರಾಜ್ ಖಾನ್ ಬೆಂಗಳೂರು ಟೆಸ್ಟ್ನಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಶತಕವನ್ನು ಸಿಡಿಸಿದ್ದು, ಈ ಮೂಲಕ ಭಾರತ ಭರ್ಜರಿ ಕಮ್ಬ್ಯಾಕ್ ಮಾಡಲು ನೆರವಾಗಿದ್ದಾರೆ. ಭವಿಷ್ಯದ ತಾರೆ ಎನಿಸಿರುವ ಟೀಂ ಇಂಡಿಯಾದ ಯುವ ಬ್ಯಾಟ್ಸ್ಮನ್ ಸರ್ಫರಾಜ್ ಖಾನ್ ಚೊಚ್ಚಲ ಟೆಸ್ಟ್ ಶತಕ ಬಾರಿಸಿದ್ದಾರೆ. 46ಕ್ಕೆ ಆಲ್ಔಟ್ ಆದ ಬಳಿಕ ಭಾರತ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 356 ರನ್ಗಳ ಭಾರೀ ಹಿನ್ನಡೆ ಅನುಭವಿಸಿ ಇನ್ನಿಂಗ್ಸ್ ಸೋಲಿನ ಸುಳಿಗೆ ಸಿಲುಕಿತ್ತು. ಈ ಸಂದರ್ಭದಲ್ಲಿ ಕೆಚ್ಚದೆಯ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಸರ್ಫರಾಜ್ ಖಾನ್ ಪಂದ್ಯದ 4ನೇ ದಿನದ ಆಟದ ಮೊದಲು ಅವಧಿಯಲ್ಲಿ ಸೆಂಚುರಿ ಬಾರಿಸಿ ಸಂಭ್ರಮಿಸಿದರು. ನ್ಯೂಜಿಲೆಂಡ್ ಬೌಲರ್ಗಳನ್ನು ದಂಡಿಸಿದ ಸರ್ಫರಾಜ್ ಖಾನ್ ಪಂದ್ಯದ 4ನೇ ದಿನ ಮೊದಲ ಅವಧಿಯಲ್ಲಿ ತಮ್ಮ ಇನ್ನಿಂಗ್ಸ್ನ 111ನೇ ಎಸೆತದಲ್ಲಿ ಶತಕ ಪೂರೈಸಿ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಬ್ಯಾಟ್ ಬೀಸಿ ಸಂಭ್ರಮಿಸಿದರು. ಅವರ ಇನ್ನಿಂಗ್ಸ್ನಲ್ಲಿ 14 4 ಮತ್ತು 4 ಸಿಕ್ಸರ್ಗಳು ಮೂಡಿಬಂದಿದ್ದವು. ಮೊದಲ ಇನ್ನಿಂಗ್ಸ್ನಲ್ಲಿ ಡಕ್ಔಟ್ ಆಗಿದ್ದ ಸರ್ಫರಾಜ್ ಖಾನ್ ಎರಡನೇ ಇನ್ನಿಂಗ್ಸ್ನಲ್ಲಿ ತಮ್ಮ ತಪ್ಪು ತಿದ್ದಿಕೊಂಡು ಅವಿಸ್ಮರಣೀಯ ಇನ್ನಿಂಗ್ಸ್ ಆಡಿದರು. ಪಂದ್ಯದ 3ನೇ ದಿನದ ಆಟದಲ್ಲಿ ವಿರಾಟ್ ಕೊಹ್ಲಿ ಜೊತೆಗೂಡಿದ 26 ವರ್ಷದ ಬಲಗೈ ಬ್ಯಾಟರ್ ಸರ್ಫರಾಜ್ ಖಾನ್ 3ನೇ ವಿಕೆಟ್ಗೆ ಕೊಹ್ಲಿ ಶತಕದ ಜೊತೆ ಆಟವಾಡಿದರು. ಕೊಹ್ಲಿ ಮತ್ತು ಸರ್ಫರಾಜ್ ಖಾನ್ ಜೋಡಿ ಎದುರಿಸಿದ 163 ಎಸೆತಗಳಲ್ಲಿ 136 ರನ್ಗಳ ಜೊತೆಯಾಟ ಗಟ್ಟಿ ಭಾರತ ತಂಡವನ್ನ ಅಪಾಯದಿಂದ ಪಾರು ಮಾಡಿತ್ತು. 3ನೇ ದಿನದ ಆಟದ ಅಂತಿಮ ಎಸೆತದಲ್ಲಿ ವಿರಾಟ್ ಕೊಹ್ಲಿ ಪಾರ್ಟ್ ಟೈಮ್ ಸ್ಪಿನ್ನರ್ ಗ್ಲೇನ್ ಫಿಲಿಪ್ಸ್ಗೆ ವಿಕೆಟ್ ಒಪ್ಪಿಸಿ ನಿರಾಶೆ ಅನುಭವಿಸಿದರು. ಬಳಿಕ 4ನೇ ದಿನದ ಆಟದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಜೊತೆ ಸೇರಿಕೊಂಡು ಸರ್ಫರಾಜ್ ಬಿರುಸಿನ ಬ್ಯಾಟಿಂಗ್ ನಡೆಸಿ ನೋಡುತ್ತಿದ್ದಂತೆಯೇ ಅರ್ಧ ಶತಕದ ಜೊತೆಯಾಟ ಕಟ್ಟಿದರು. ಈ ಜೊತೆಯಾಟಗಳ ಬಲದಿಂದ ಭಾರತ ತಂಡ ತಾನು ಮೊದಲ ಇನ್ನಿಂಗ್ಸ್ನಲ್ಲಿ ಅನುಭವಿಸಿದ್ದ 356 ರನ್ಗಳ ಬೃಹತ್ ಹಿನ್ನಡೆಯನ್ನ ನಿಧಾನವಾಗಿ ಕರಗಿಸುತ್ತಾ ಬಂದಿತ್ತು. भविष्य के वैद्यरन्न नीडबेकागिद्द रायचूर जिल्ಲೆಯ ಮಾನವೀಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸುಲಿಗೆ ಮಾಡುತ್ತಿದೆ ಎಂದು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನವಿ ಕಲ್ಮಠ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಯಾವುದೇ ಮೂಲ ಸೌಲಭ್ಯಗಳಿಲ್ಲ. ಲೇಟಾಗಿ ಫೀಸ್ ಕಟ್ಟಿದ್ರೆ ಬಡ್ಡಿ ವಸೂಲಿ ಸಹ ಮಾಡುತ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಕಿಡಿಕಾರಿದರು. ಮೂರನೇ ಮಹಡಿಯಲ್ಲಿರುವ ವಿದ್ಯಾರ್ಥಿಗಳು ಬಳಸುವುದಕ್ಕೆ ತಾವೇ ನೀರನ್ನ ತಂದುಕೊಳ್ಳಬೇಕಾಗಿದೆ. ನಾಮಕ ವಾಸ್ತೆ ಶಿಕ್ಷಣ ಪಡೆದು ಪದವಿ ಪಡೆಯಬೇಕಾಗಿದೆ ಮತ್ತು ಕನಿಷ್ಠ ಸೌಲಭ್ಯವೂ ಕೊಡದೆ ಹಣ ವಸೂಲಿ ದಂಧೆ ಮಾಡುತ್ತಿದ್ದಾರೆ. ಅದರಿಂದ ನಮ್ಮ ಆಕ್ರೋಶ ಇದೆ ಎಂದು ಪೋಷಕರು ಸಹ ಧಿಕ್ಕಾರ ಕೂಗಿದರಲ್ಲದೆ ಈ ಸಮಸ್ಯೆಗೆ ಪರಿಹಾರ ಯಾವಾಗ ಎಂದು ಪ್ರಶ್ನಿಸಿದರು. सरकारी सीट नमु सुप्रिया डी एन अंत नमु आयु इे कर्क बंदी ना न्यायुतवा जीवन मोरू नम फ्री गवर्नमेंट सीट तक वो अदे इे कर्क बंदी बेंगलूरन ना दुर्ड सेरता नम फीस आर अदर कर्क बंदी अडमिशन मत फस्ट इयरनल समस्या आयु नमें ऐनतंद्रे स्केलेटन पट्टिंग 3000 ಇಸ್ಕೊಂಡಿದ್ದಾರೆ. ಬಸ್ ವ್ಯಾನ್ ಮಾಡ್ತೀವಿ ಅಂತ 3000 ಇಸ್ಕೊಂಡಿದ್ದಾರೆ. ಆಮೇಲೆ ಬಾಡಿನ ಸೆಕ್ಷನ್ ಮಾಡ್ತೀನಿ ಅಂತ ಇಸ್ಕೊಂಡಿದ್ದಾರೆ ಅಮೌಂಟ್ ಏನಿಲ್ಲ. ಅದನ್ನ ಎಲ್ಲ ಕ್ಲಾಸ್ ಅವರೆಲ್ಲ ನಮಗೆ ಸ್ವಲ್ಪ ನ್ಯಾಯಯುತ ಹೋರಾಟ ನಮಗೆ ಏನು ಮಾಡ್ತಾರೆ ಇಡೀ ಕ್ಲಾಸ್ ಅವರನ್ನ ಸೇರಿಸಿಕೊಂಡು ನಮಗೆ ಈ ತರ ಅನ್ಯಾಯ ಆಗ್ತಾ ಇದೆ. ನಮ್ಮ ಅಣ್ಣನ MBBS ಮಾಡಿದೆ, ನಮ್ಮ ಅಣ್ಣಗೆ ಎಷ್ಟೆಲ್ಲ ಸವಲತ್ತಿತ್ತು, ನನಗೆ ಇಲ್ವಲ್ಲ ಅಂತ ಅವಳು ಬೇಜಾರ್ ಮಾಡ್ಕೊಂಡು ಒಂದು ಲೆಟರ್ ಬರ್ತಾಳೆ. ಎಲ್ಲ ಸೇರ್ಕೊಂಡು ಲೆಟರ್ ಬರ್ತಾರೆ. ಬರ್ತಿದ್ರು ನನ್ನ ಮಗಳ ಲೆಟರ್ನ ಅಲ್ಲಿಗೆ ಮ್ಯಾನೇಜ್ಮೆಂಟ್ಗೆ. ಅದಕ್ಕೆ ಅವರು ಲೆಟರ್ ಕೊಟ್ಟಾಗ ಯಾರು ಬರ್ತಿತ್ತು, ಯಾರ್ಯಾರು ಬರ್ತಿತ್ತು, ಹೆಣ್ಮಕ್ಳೆಲ್ಲ ಸೇರಿದ್ದಾರೆ, ಹುಡುಗಿ ಯಾರು TN ಸುಪ್ರಿಯಾ ಹಾಗೇನ್ ಮಾಡಿದ್ರು ಅವ್ರನ್ನ ಕ್ಲಾಸ್ಗೆ ಸೇರಿಸಲಿಲ್ಲ. ಒಂದು ವಾರ ಫೆಸಿಲಿಟಿ ಇರಬೇಕು ಅನ್ನೋದು ಒಂದೇ ಇಲ್ಲ ಸರ್. ಫಸ್ಟ್ ಇಯರ್ ಇಂದ ಫೈನಲ್ ಇಯರ್ ತನಕ ಅಟೆಂಡ್ ಮಾಡ್ಕೊಂಡೇ ಬಂದಿದ್ವಿ. ಓಕೆ ಓಕೆ ಇರ್ಲಿ ಬಿಡಿ ಅಂತ ಅಂದ್ರೂ ಮತ್ತೆ ಫೈನ್ ಹಾಕ್ತಾರೆ ಅಂದ್ರೆ ಇದೇನ್ ಮಾತು ಸರ್? ಫೈನ್ ಅಂದ್ರೆ ಯಾವ ರೀತಿ ಫೈನ್? ಇಂಟ್ರೆಸ್ಟ್ ಹಾಕ್ತಾರೆ ಇದಕ್ಕೆ. ಫೀಸ್ ಲೇಟ್ ಫೀ ಅದಕ್ಕೆ ಮೊದಲೇ ಹಾಗಿದ್ರೆ ಮೊದಲೇ ಫಸ್ಟ್ ಇಯರ್ ಅಲ್ಲೇ ಹೇಳಬೇಕಿತ್ತು ಅಡ್ಮಿಷನ್ ಮಾಡುವಾಗ ನಾವು ಲೇಟ್ ಫೀ ತಗೊಂತೀವಿ ಅಂತ. ಆ ತರ ಏನು ಹೇಳೇ ಇಲ್ಲ. ಇಂಟ್ರೆಸ್ಟ್ ಸರ್ ತಗೋತಿದ್ದಾರೆ 100,000 ಅಂತ ಸರ್. ಯಾವ್ದು ಯೂನಿವರ್ಸಿಟಿ ಕೇಳ್ತಿದೆ? ಯೂನಿವರ್ಸಿಟಿ ಅಟೆಂಡೆನ್ಸ್ 75 ಇದೆ. ಇವರು ಮಂತ್ಲಿ ಮಂತ್ಲಿ 90% ಕನ್ಸಿಡರ್ ಮಾಡ್ತಿದ್ದಾರೆ ಸರ್. ಇದು ಯಾವ ನ್ಯಾಯ? ಏನ್ ಫೆಸಿಲಿಟಿ ಇಲ್ಲ ಸರ್. ನೀರ್ ಕುಡಿಯಕ್ ನೀರು ಇಲ್ಲ ಸರ್. ತಳಗಿಂದ 3rd floor ವರೆಗೆ ನಾವು ಒತ್ಕೊಂಡು ಹೋಗಬೇಕಾಗುತ್ತೆ. ಯಾಕೆ ಸಪ್ಲೈ ಇಲ್ಲ? ಏನಿಲ್ಲ ಸರ್. ಮತ್ತೆ ಹೇಗೆ ಈ ತರ ಮೆಡಿಕಲ್ ಕಾಲೇಜ್ ಹೇಗೆ ಅದು? ನಾವು ಅದೇ ಹೇಳ್ತಿದೀವಿ ಫೆಸಿಲಿಟಿ ಮಾಡ್ಕೊಡಿ ಅಂತಂದ್ರು. ಫಸ್ಟ್ ಇಯರ್ ಇಂದ ನೋಡ್ತೀವಿ ಮಾಡ್ತೀವಿ ಅಂದ್ರೆ ಒಂದು ಕೂಡ ಒಂದು ಫೆಸಿಲಿಟಿ ಅವರು ಅರೇಂಜ್ ಮಾಡ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ಈ ಮೂಲಕ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆ ತಲುಪಿಸುವಂತೆ ಮಾಡಿ ವೆಚ್ಚ ಕಡಿತಕ್ಕೆ ಮುಂದಾಗಿದೆ ಎಂದು ಹೇಳಲಾಗಿದೆ. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನವನ್ನು ಸರಳೀಕರಿಸುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಕ್ರವಾರ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ LK ಅತೀಕ್ ಮತ್ತು ಕಾರ್ಯದರ್ಶಿ PC ಜಾಫರ್ ಸೇರಿದಂತೆ ಹಣಕಾಸು ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಹಣಕಾಸು ಪರಿಸ್ಥಿತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪರಾಮರ್ಶೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಕುಟುಂಬಗಳು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ದು, ಈ ಹಿನ್ನೆಲೆ ನಕಲಿ BPL ಕಾರ್ಡ್ಗಳನ್ನು ತೆಗೆದುಹಾಕುವ ಕಾರ್ಯವನ್ನು ವೇಗಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆಂದು ತಿಳಿದುಬಂದಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗಿ ಪರಿಣಮಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನ ಕಡಿತಗೊಳಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಎಂದು ತಿಳಿದುಬಂದಿದ್ದು, ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಹೊರೆಯಾಗಿ ಪರಿಣಮಿಸಿದ್ದು ಪರಿಹಾರ ಕಂಡುಕೊಳ್ಳುವುದು ಕಷ್ಟಕರವಾಗಿದೆ. ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲು ಬದ್ಧವಾಗಿದೆ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಕಾಂಗ್ರೆಸ್ನ ಈ ತುಕಾರಾಂ ರಾಜೀನಾಮೆಯಿಂದ ತೆರವಾದ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, NDA ಮೈತ್ರಿ ಮತ್ತು ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸುತ್ತಿವೆ. ಕಾಂಗ್ರೆಸ್ ಭದ್ರಕೋಟೆ ಸಂಡೂರಿನಲ್ಲಿ ಈ ಬಾರಿ ಕಮಲ ಅರಳಿಸಲು ಬಿಜೆಪಿ ನಾಯಕರು ರಣತಂತ್ರವನ್ನು ಹೆಣೆದಿದ್ದು, ಸಂಡೂರಿನಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಕಟ್ಟಿ ತಾತ್ಕಾಲಿಕವಾಗಿ ಮನೆ ಮಾಡಿದ್ದು ಈ ನೂತನ ಮನೆಗೆ ಗೃಹ ಪ್ರವೇಶ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಬಳ್ಳಾರಿ ಜಿಲ್ಲೆ ಪ್ರವೇಶದ ಮೇಲಿನ ನಿಷೇಧವನ್ನು ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದ್ದು ಜಿಲ್ಲೆಯಲ್ಲಿ ರೆಡ್ಡಿ ಅವರಿಗೆ ಈಗಲೂ ವ್ಯಾಪಕ ಬೆಂಬಲವಿದೆ ಮತ್ತು ಅವರ ಜನಪ್ರಿಯತೆ ಮೇಲೆ ಪಕ್ಷಕ್ಕೆ ಲಾಭವಾಗುತ್ತದೆ ಎಂದು ಬಿಜೆಪಿ ಭರವಸೆ ಇರಿಸಿದೆ. ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಂಡೂರಿನಲ್ಲಿ ಮನೆ ಮಾಡಿದ್ದು ಇತ್ತೀಚೆಗಷ್ಟೇ ಗೃಹ ಪ್ರವೇಶವನ್ನು ಪೂರ್ಣಗೊಳಿಸಿದ್ದಾರೆ. ಸಂಡೂರು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮತ್ತು ಬಳ್ಳಾರಿಯಲ್ಲಿ ಬಲವಾದ ಹಿಡಿತವನ್ನ ಉಳಿಸಿಕೊಳ್ಳುವತ್ತ ಗಮನ ಹರಿಸಿರುವ ರೆಡ್ಡಿ ಉಪಚುನಾವಣೆ ವಿಜಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅರ್ಪಿಸುವುದಾಗಿ ಭರವಸೆ ನೀಡಿದರು. ಈ ಮಧ್ಯೆ ಮತದಾನದ ನಂತರ ಮನೆಯನ್ನ ಶಾಶ್ವತವಾಗಿ ಬೀಗ ಹಾಕಿ ಮುಚ್ಚಲಾಗುವುದು ಎಂದು ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ. जय गणेश लिंग जय जया तुंग जय जया जय गणेश लिंग जय जया चतुरा विघ्नेश्वर महालक्ष्मी नवग्रह पूजा कर्मांग भूता ओम मंगल्ये शिवे सर्वार्थ साधके शरण्ये त्र्यंबके गौरी ओम सिद्धि बुद्धि शिव साम्बये नमः पार्वती विष्णुराय महादेवा श्री कार्तिकेश्वर महाराज की जय श्री अन्नपूर्णेश्वरी महामाता की जय फलाना सर याना ಇದಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ರಿಪೋರ್ಟ್ ನೌ, ಜನರಿಂದ ಜನರಿಗಾಗಿ.